ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ವಂದನೆಗಳು. ಇವತ್ತಿನ ಪಾಠ ಲಾರ್ಡ್ಸ್ ಮೆಮೋರಿಯಲ್ ಸಫರ್, ಪ್ರಭುರಾತ್ರಿ ಭೋಜನ. ನಮ್ಮ ಕರ್ತನೂ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಇರುವಾಗ ಎಲ್ಲರಿಗೂ ಕಣ್ಣಿಗೆ ಕಾಣಿಸುವಂತ ರೀತಿಯಲ್ಲಿ ಎರಡು ಮುಖ್ಯವಾಗಿರುವಂತಹ ಚಿಹ್ನೆಗಳನ್ನು ನಮಗೆ ಕೊಟ್ಟು ಹೋದರು. ಅದ್ಯಾವುದಂದ್ರೆ ಒಂದು ಪ್ರಭುರಾತ್ರಿ ಭೋಜನ, ಇನ್ನೊಂದು ದೀಕ್ಷಾಸ್ನಾನ. ಆ ಎರಡು ಚಿಹ್ನೆಗಳಲ್ಲಿ ಒಂದನ್ನು ಜ್ಞಾನ ಮಾಡೋಣ. ಇವತ್ತು ಪ್ರಭುರಾತ್ರಿ ಭೋಜನದ ಬಗ್ಗೆ ತಿಳಿದುಕೊಳ್ಳೋಣ, ಮುಂದಿನ ಭಾಗದಲ್ಲಿ ದೀಕ್ಷಾಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಭುರಾತ್ರಿ ಭೋಜನದ ಬಗ್ಗೆ 1 ಕೊರಿಂಥ 11:20-21 ಅಪೊಸ್ತಲರಾದ ಪೌಲರು ಕೊರಿಂಥ ಸಭೆಯವರಿಗೆ ಕೆಲವೊಂದು ವಿಚಾರಗಳನ್ನು ತಿದ್ದಿದ್ದಾರೆ. ಅದೇನೆಂದರೆ, ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಪ್ರತಿಯೊಬ್ಬನು ತಾನು ತಂದುದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ಏನು ನಿಮಗೆ ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ, ನಿಮ್ಮನ್ನು ಹೊಗಳಲೋ? ಈ ವಿಷಯದಲ್ಲಿ ಹೊಗಳುವುದಿಲ್ಲ. ಅಪೊಸ್ತಲರಾದ ಪೌಲರು ಈ ರೀತಿಯಾಗಿ ಹೇಳಿದ್ದಾರೆ ಎಂದರೆ ಇಲ್ಲಿ ಏನೋ ತಪ್ಪು ಮಾಡಿದ್ದಾರೆ. ಆ ತಪ್ಪನ್ನು ತಿದ್ದುವುದಕ್ಕೆ ಈ ಮಾತನ್ನು ಹೇಳುತ್ತಾರೆ. ನಾನು ನಿಮಗೆ ಏನು ಉಪದೇಶ ಹೇಳಿದ್ದೇನೋ ಇದು ನನ್ನ ಸ್ವಂತ ಉಪದೇಶವಲ್ಲ, ಇದು ಕರ್ತನಿಂದ ಹೊಂದಿದ ಉಪದೇಶವನ್ನು ನಿಮಗೆ ಹೇಳುತ್ತೇನೆ ಎಂದು ಹೇಳುತ್ತಾರೆ. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ, ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಈಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನು ಮೊದಲು ಪರೀಕ್ಷೆ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಆ ರೊಟ್ಟಿಯನ್ನು ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣದಿಂದ, ಇದರ ಮಹತ್ವ ಏನು ಎಂದು ಗೊತ್ತಾಗದೆ ಇದ್ದದರಿಂದ ಬಹುಮಂದಿ ರೋಗಿಗಳಾಗಿದ್ದಾರೆ, ಅನೇಕರು ಸಾಯುತ್ತಿದ್ದಾರೆ. ಆದ್ದರಿಂದ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತೆಗೆದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ಅರ್ಥನೇ ಆಗದೆ ತೆಗೆದುಕೊಂಡರೆ ದೇವರ ಕೋಪಕ್ಕೆ ಗುರಿಯಾಗುತ್ತಾರೆ. ಇಲ್ಲಿ ಅಪೊಸ್ತಲರಾದ ಪೌಲರು ಏನು ಹೇಳುತ್ತಾರೆ ಎಂದರೆ, ನಾನು ಕಲಿತುಕೊಂಡ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ ಎಂದು ಹೇಳುತ್ತಾರೆ. ಹಾಗಾದರೆ ಕರ್ತನು ಪ್ರಭುರಾತ್ರಿ ಭೋಜನವನ್ನು ಎಲ್ಲಿ ಮಾಡಿದರು, ಯಾವ ಸನ್ನಿವೇಶದಲ್ಲಿ ಮಾಡಿದರು ಎಂದು ನೋಡೋಣ. ಲೂಕ 22:19-20 ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ. ಮೊದಲು ಕೊಟ್ಟಿದ್ದು ರೊಟ್ಟಿ, ಎರಡನೆಯದು ದ್ರಾಕ್ಷಿರಸ. ಯಾಕೆ ಮೊದಲು ರೊಟ್ಟಿ ಕೊಟ್ಟು ನಂತರ ದ್ರಾಕ್ಷಿರಸ ಕೊಟ್ಟರು? ರೊಟ್ಟಿ ಎಂದರೆ ಏನು, ದ್ರಾಕ್ಷಿರಸ ಎಂದರೆ ಏನು ಎಂದು ನಾವು ತಿಳಿದುಕೊಳ್ಳುವುದು ತುಂಬಾ ಮುಖ್ಯವಾಗಿದೆ. ರೊಟ್ಟಿ ಎಂದರೆ ಯೇಸು ಕ್ರಿಸ್ತರ ದೇಹ. ಇದು ಏನನ್ನು ಸೂಚನೆ ಮಾಡುತ್ತದೆ ಎಂದು ಯೋಹಾನ 6:51 ಯೇಸು ಕ್ರಿಸ್ತರು ತಿಳಿಸಿದ್ದಾರೆ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದರು. ಇಲ್ಲಿ ರೊಟ್ಟಿ ಎಂದರೆ ಏನು ಎಂದು ಅರ್ಥ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇಡೀ ಲೋಕಕ್ಕೆ ಜೀವ ಬರುವುದಕ್ಕೆ, ವಿಮೋಚನೆ ಬರುವುದಕ್ಕೆ ಕೊಡುತ್ತೇನೆ ಎಂದರು. ಹಾಗಾದರೆ ಯೇಸುಕ್ರಿಸ್ತರು ತನ್ನ ಜೀವವನ್ನು ಯಾತಕ್ಕಾಗಿ ಕೊಟ್ಟರು ಎಂದರೆ, ಯೇಸು ಕ್ರಿಸ್ತರ ಈಡುಬಲಿಯ ಮುಖಾಂತರ ಲೋಕದಲ್ಲಿ ಇರುವ ಪ್ರತಿಯೊಬ್ಬ ಮನುಷ್ಯನಿಗೆ ವಿಮೋಚನೆ ಸಿಕ್ಕಿದೆ. ತನ್ನ ದೇಹವನ್ನು ಆದಮನ ಮುಖಾಂತರ ಬಂದಂತ ಮರಣ ದಂಡನೆಯನ್ನು ವಿಮೋಚನೆ ಮಾಡುವುದಕ್ಕೋಸ್ಕರ ತನ್ನ ಪ್ರಾಣವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿಸಿದರು. ಆದಮ್ ಅವನ ಸಂತಾನದವರಿಗೆ ತನ್ನ ದೇಹವನ್ನು ತ್ಯಾಗ ಮಾಡಿದರು.
ಇದರ ಮುಖಾಂತರ ನಮಗೆ ರಕ್ಷಣೆ ಬಂದಿದೆ. ಯೇಸು ಕ್ರಿಸ್ತರ ದೇಹದ ಮುಖಾಂತರ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದೇವೆ. ಯೇಸು ಕ್ರಿಸ್ತರ ಅಮೂಲ್ಯವಾದ ರಕ್ತದಿಂದ ಮಾತ್ರ ನೀತಿವಂತರಾಗುವುದಕ್ಕೆ ಸಾಧ್ಯವಾಯಿತು. ಪಾಪಿಗಳು ಎಂದು ಎಣಿಸಲ್ಪಟ್ಟ ದಂಡನೆಯಿಂದ ವಿಮುಕ್ತರಾಗಿ ದೇವರ ದೃಷ್ಟಿಯಲ್ಲಿ ಪರಿಶುದ್ಧರಾಗಿದ್ದೇವೆ. ರೋಮಾಪುರ 5:1. ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವೆಲ್ಲ ಪಾಪಿಗಳಾಗಿದ್ದಾಗ ದೇವರಿಂದ ದೂರವಾಗಿದ್ದೇವೆ. ಯೇಸು ಕ್ರಿಸ್ತರ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ವಿಮೋಚನೆ ಮಾಡಿ ದೇವರಿಗೆ ಹತ್ತಿರವಾಗಿದ್ದೇವೆ. ರೋಮಾಪುರ 8:1. ಆದದ್ದರಿಂದ ಯೇಸು ಕ್ರಿಸ್ತನಲ್ಲಿರುವ ಇವರಿಗೆ ಅಪರಾಧ ನಿರ್ಣಯವೂ ಈಗ ಇಲ್ಲವೇ ಇಲ್ಲ. ನಮ್ಮನ್ನು ಮರಣದಿಂದ ರಕ್ಷಿಸಿದ್ದಾರೆ. ಆದ್ದರಿಂದ ನಮಗೆ ದೇವರ ಮುಂದೆ ನಿಂತುಕೊಳ್ಳುವುದಕ್ಕೆ ಕೃಪೆ ಸಿಕ್ಕಿದೆ. ಯೇಸು ಕ್ರಿಸ್ತರು ದೇಹವನ್ನು ತ್ಯಾಗ ಮಾಡಿರುವುದರಿಂದ ಈಡು ಬಲಿಯ ಮುಖಾಂತರ ಇದೆಲ್ಲ ಸಿಕ್ಕಿತು. ನಂತರ ದ್ರಾಕ್ಷಿ ರಸ ಕೊಟ್ಟರು. ದ್ರಾಕ್ಷಿ ರಸ ಕೊಡುವಾಗ ಹೇಳುತ್ತಾರೆ, ಇದು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತ ಎಂದು ಹೇಳುತ್ತಾರೆ. ದ್ರಾಕ್ಷಿ ರಸ ಯೇಸು ಕ್ರಿಸ್ತರ ರಕ್ತವನ್ನು ಸೂಚನೆ ಮಾಡುತ್ತದೆ. ರಕ್ತ ಎಂದರೆ ಜೀವ. ಯೇಸು ಕ್ರಿಸ್ತರು ನಮಗಾಗಿ ರಕ್ತವನ್ನು ಸುರಿಸಿದರು. ಯೇಸು ಕ್ರಿಸ್ತರ ಜೀವವನ್ನು ನಮಗಾಗಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಯೋಹಾನ 6:53-56 ತಿಳಿಸಿದ್ದಾರೆ. ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಇಲ್ಲಿ ರಕ್ತ ಎಂದರೆ ಯೇಸು ಕ್ರಿಸ್ತರ ಜೀವಿತ. ಕ್ರಿಸ್ತರ ಜೀವಿತ ಹೇಗಿತ್ತು ಎಂದರೆ ಎಫೆಸದವರಿಗೆ 5:2. ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೋಸ್ಕರ ದೇವರಿಗೆ ಸುಗಂಧ ವಾಸನೆಯಾಗಿ ಕಾಣಿಕೆ ಕೊಟ್ಟರು. ಇದೇ ರೀತಿ ನಾವು ನಮ್ಮ ಜೀವಿತವನ್ನು ದೇವರಿಗೆ ಸರ್ವಾಂಗ ಯಜ್ಞವಾಗಿ ಕೊಡುವವರಾಗಿರಬೇಕು. ರೋಮಾಪುರದವರಿಗೆ 12:1. ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಯೇಸು ಕ್ರಿಸ್ತರು ಹೇಗೆ ದೇವರಿಗೆ ಮೆಚ್ಚುಗೆಯಾಗುವಂತ ರೀತಿಯಲ್ಲಿ ಸುಗಂಧ ವಾಸನೆಯಾಗಿ ಅರ್ಪಿಸಿದರೋ ಅದೇ ರೀತಿ ನಾವು ನಮ್ಮ ಜೀವನವನ್ನು ತ್ಯಾಗ ಮಾಡಬೇಕು. ಯೇಸು ಕ್ರಿಸ್ತರ ಜೀವಿತ ತ್ಯಾಗವಾದಂತ ಜೀವಿತ. ಯೇಸು ಕ್ರಿಸ್ತರ ಶಿಷ್ಯಂದಿರಾದ ಯೋಹಾನ ಮತ್ತು ಯಾಕೋಬನ ತಾಯಿ ಯೇಸು ಕ್ರಿಸ್ತರ ಬಳಿ ಬಂದು, ಸ್ವಾಮಿ, ದಯವಿಟ್ಟು ನಮ್ಮ ಮಕ್ಕಳಿಗೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಕೂತುಕೊಳ್ಳುವುದಕ್ಕೆ ಅನುಮತಿ ಕೊಡಿ ಎಂದು ಕೇಳಿಕೊಳ್ಳುತ್ತಾರೆ. ಆಗ ಯೇಸು ಕ್ರಿಸ್ತರು ಹೇಳುತ್ತಾರೆ, ನೀವು ಏನನ್ನು ಕೇಳುತ್ತಿದ್ದೀರಾ ಎಂದು ನಿಮಗೆ ತಿಳಿಯದು. ಯಾರಾದರೂ ನನ್ನ ಬಲಭಾಗದಲ್ಲಿ ಎಡಭಾಗದಲ್ಲಿ ಕೂತುಕೊಳ್ಳಬೇಕು ಎಂದರೆ ನನ್ನ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯಲಾದೀತೆ ಎಂದು ಹೇಳುತ್ತಾರೆ. ಹಾಗಾದರೆ ಇಲ್ಲಿ ಯಾವ ಪಾತ್ರೆಯ ಬಗ್ಗೆ ಹೇಳ್ತಾ ಇದ್ದಾರೆ? ಇಲ್ಲಿ ನಿಜವಾದ ಪಾತ್ರೆಯ ಬಗ್ಗೆ ಹೇಳ್ತಾ ಇದ್ದಾರ ಅಂದ್ರೆ ಇಲ್ಲ. ಯೇಸು ಕ್ರಿಸ್ತರಿಗೆ ದೇವರು ಕಷ್ಟ, ಹಿಂಸೆ, ಸಂಕಟದ ಪಾತ್ರೆಯನ್ನು ಇಟ್ಟಿದ್ದರು. ಆ ಪಾತ್ರೆಯಲ್ಲಿ ನಾನು ಪಾನ ಮಾಡ್ತಿದ್ದೀನಿ, ಇದನ್ನು ಅವರು ಪಾನಗೊಳ್ಳುವುದಕ್ಕೆ ಆದಿತೆ ಎಂದು ಪ್ರಶ್ನೆ ಹಾಕುತ್ತಾರೆ. ದ್ರಾಕ್ಷಿ ರಸ ಪಾತ್ರೆ ಯೇಸು ಕ್ರಿಸ್ತರ ರಕ್ತ ಎಂದರೆ ಅವರು ಅನುಭವಿಸಿದ ಕಷ್ಟ, ಶ್ರಮೆ, ಸಂಕಟಗಳನ್ನು ಸೂಚನೆ ಮಾಡುತ್ತದೆ. ಅದಕ್ಕೆ ಯೇಸು ಕ್ರಿಸ್ತರು ಏನು ಹೇಳಿದರು ಎಂದರೆ, ಅದೇ ಪಾತ್ರೆಯಲ್ಲಿ ನೀವೆಲ್ಲರೂ ಸಂಪೂರ್ಣವಾಗಿ ಕುಡಿಯಿರಿ ಎಂದರು. ಇದರ ಅರ್ಥ ಯೇಸು ಕ್ರಿಸ್ತರು ಮುಖ್ಯವಾಗಿರುವಂತಹ ಹಿಂಸೆ ಬಾಧೆಗಳನ್ನು ಅನುಭವಿಸಿದ ಮೇಲೆ ಇದೇ ಹಿಂಸೆ ಬಾಧೆಗಳನ್ನು ತನ್ನ ಸಭೆಗೆ ಕೆಲವೊಂದು ಬಿಟ್ಟುಕೊಟ್ಟಿದ್ದಾರೆ. ಅದಲ್ಲಿ ನೀವು ಪಾಲುಗೊಳ್ಳಿರಿ, ಸಂಪೂರ್ಣವಾಗಿ ನೀವು ಕುಡಿಯಿರಿ ಎಂದು ಹೇಳುತ್ತಾರೆ. ಅದಕ್ಕೆ ಯೇಸು ಕ್ರಿಸ್ತರನ್ನು ಬಂಧಿಸುವುದಕ್ಕೆ ಸೈನಿಕರು ಬಂದಾಗ ಪೇತ್ರ ಕತ್ತಿಯನ್ನು ತೆಗೆದುಕೊಂಡು ಸೈನಿಕನ ಕಿವಿಯನ್ನು ಕತ್ತರಿಸುತ್ತಾನೆ. ಆಗ ಯೇಸು ಕ್ರಿಸ್ತರು ಪೇತ್ರನಿಗೆ, ಕತ್ತಿಯನ್ನು ಓರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದರು. ಇಲ್ಲಿ ನಿಜವಾದ ಪಾತ್ರೆಯ ಬಗ್ಗೆ ಹೇಳ್ತಾ ಇಲ್ಲ, ಅವರ ಶ್ರಮೆ, ಸಂಕಟದ ಅನುಭವಗಳ ಬಗ್ಗೆ ಹೇಳಿದ್ದು. ಹಾಗಾದರೆ ಪಾತ್ರೆ ದ್ರಾಕ್ಷಿ ರಸ ಎಂದರೆ ದೇವರು ಅವರಿಗೆ ನೇಮಿಸಲ್ಪಟ್ಟ ಅನುಭವಗಳು. ಇದನ್ನೇ ಯೇಸು ಕ್ರಿಸ್ತರು ಗೆಸ್ತಮನೆ ತೋಟದಲ್ಲಿ ದೇವರ ಹತ್ತಿರ ಪ್ರಾರ್ಥಿಸಿದ್ದು. ಮತ್ತಾಯ 6:39. ನನ್ನ ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ
ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದರು. ಹಾಗಾದರೆ ಪಾತ್ರೆ ಎಂದರೆ ಕ್ರಿಸ್ತನಲ್ಲಿ ಬರುವ ಶ್ರಮೆ ಸಂಕಟಗಳು. ಅದಕ್ಕೆ ಏಸು ಕ್ರಿಸ್ತರು ಮೊದಲು ರೊಟ್ಟಿ ಕೊಟ್ಟಿದ್ದು, ಎರಡನೆಯದಾಗಿ ದ್ರಾಕ್ಷಿರಸ ಕೊಟ್ಟರು. ಯಾಕೆ ಮೊದಲು ರೊಟ್ಟಿ ಕೊಟ್ಟರು ಎಂದರೆ ನಾವು ಮೊದಲು ಲೋಕದಲ್ಲಿ ಪಾಪಿಗಳಾಗಿದ್ದೀವಿ. ಏಸು ಕ್ರಿಸ್ತರ ಈಡು ಬಲಿಯ ಮುಖಾಂತರ ನಾವು ದೇವರ ದೃಷ್ಟಿಯಲ್ಲಿ ಮೊದಲು ನೀತಿವಂತರಾಗುತ್ತೀವಿ. ನೀತಿವಂತರಾಗಿರುವಂತಹ ಜೀವಿತವನ್ನು ನಮಗೆ ನಾವೇ ಇಟ್ಟುಕೊಳ್ಳದೆ ಅದನ್ನು ದೇವರಿಗೆ ಅರ್ಪಿಸುತ್ತೇವೆ. ಯಾವ ರೀತಿ ಎಂದರೆ ನಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ದೇವರಿಗೆ ಅರ್ಪಿಸುತ್ತೇವೆ. ಈ ಎರಡು ಕಾರ್ಯಗಳನ್ನು ಸುವಾರ್ತೆ ಯುಗದಲ್ಲಿ ಪ್ರತಿಯೊಬ್ಬ ಕ್ರೈಸ್ತರುಗಳು ಮಾಡಲೇಬೇಕು. ಅದಕ್ಕೆ ಈ ಎರಡನ್ನು ಶಿಷ್ಯಂದಿರಿಗೆ ಕೊಟ್ಟಿದ್ದು. ಮೊದಲನೆಯದು ರೊಟ್ಟಿ ಎಂದರೆ ಯೇಸು ಕ್ರಿಸ್ತರ ಮುಖಾಂತರ ಬಂದ ನೀತಿವಂತಿಕೆ. ಎರಡನೆಯದು ನೀತಿವಂತಿಕೆ ಬಂದ ಮೇಲೆ ಸಭೆ ಕ್ರಿಸ್ತನ ಶ್ರಮೆ ಸಂಕಟಗಳಲ್ಲಿ ಪಾಲುಗಾರರಾಗಬೇಕು. ಫಿಲಿಪ್ಪಿಯದವರಿಗೆ 1:29 ಹೇಗೆಂದರೆ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ಸುವಾರ್ತೆ ಯುಗದಲ್ಲಿ ಇದೆಲ್ಲ ಮಾಡಬೇಕು. ಕ್ರಿಸ್ತರ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕು. ಅದಕ್ಕೆ ಯೇಸು ಕ್ರಿಸ್ತರು ಹೇಳುತ್ತಾರೆ, ನಾನು ಕುಡಿಯುವಂತಹ ಪಾತ್ರೆಯಲ್ಲಿ ನಿಮ್ಮಿಂದ ಕುಡಿಯುವುದಕ್ಕೆ ಆಗುತ್ತಾ ಎಂದು ಹೇಳಿದ್ದು. ರೊಟ್ಟಿ ತಿಂದರೆ ಸಾಲದು, ಪಾತ್ರೆಯಲ್ಲಿ ಕುಡಿಯಬೇಕು. ಕ್ರಿಸ್ತರ ಸಿಂಹಾಸನದ ಎಡಭಾಗದಲ್ಲಿ ಬಲಭಾಗದಲ್ಲಿ ಕೂತುಕೊಳ್ಳಬೇಕು ಎಂದರೆ ಕ್ರಿಸ್ತರು ಅನುಭವಿಸಿದ ಕಷ್ಟ ಸಂಕಟಗಳನ್ನು ಅನುಭವಿಸಬೇಕು. ನಾವು ಮರಣದವರೆಗೂ ದೇವರಿಗೆ ನಂಬಿಗಸ್ತರಾಗಿರುತ್ತೇವೆ ಎಂದು ಕಾರ್ಯರೂಪದಲ್ಲಿ ತೋರಿಸಬೇಕು. ಅದಕ್ಕೆ ಅಪೊಸ್ತಲರಾದ ಪೌಲರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಏನು ಹೇಳಿದರು ಎಂದರೆ, ಕೊಲೆಸ್ಸದವರಿಗೆ 1:24, ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟದೊಳಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ಆ ಪಾತ್ರೆಯಲ್ಲಿ ಕುಡಿದರೇನೆ ಅವರ ಪಕ್ಕದಲ್ಲಿ ಕೂತುಕೊಳ್ಳುವುದಕ್ಕೆ ಸಾಧ್ಯ. ಪೌಲರು ಹೇಳುತ್ತಾರೆ, ಕ್ರಿಸ್ತನ ನಿಮಿತ್ತವಾಗಿ ಎಲ್ಲವನ್ನು ಕಸವೆಂದೆನಿಸುತ್ತೇನೆ ಎಂದು ಹೇಳುತ್ತಾರೆ. ಯಾಕೆಂದರೆ ಕ್ರಿಸ್ತರ ಸದೃಷ್ಟವಾದ ಮರಣವನ್ನು ನಾನು ಹೊಂದಬೇಕು, ಆತನ ಪುನರುತ್ಥಾನದಲ್ಲಿ ನಾನು ಪಾಲಾಗುತ್ತೇನೆ ಎಂದು. ಇದೇ ನಿಜವಾದ ರೊಟ್ಟಿ ದ್ರಾಕ್ಷಿರಸ ಎಂದರೆ ಅರ್ಥ. ನಾವು ದೇವರ ದೃಷ್ಟಿಯಲ್ಲಿ ಪರಿಶುದ್ಧರಾಗಬೇಕು ಎಂದರೆ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟು ಅವರ ರಕ್ತದಿಂದ ನಮ್ಮೆಲ್ಲರ ಪಾಪಗಳನ್ನು ನಿವಾರಣೆ ಮಾಡಿದ್ದಾರೆ. 1 ಯೋಹಾನ 1:7 ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಒಂದೇ ಸಾರಿ ರಕ್ತ ಸುರಿಸಿದರು. ಇಬ್ರಿಯ 7:27 ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೆ ಒಂದೇ ಸಾರಿ ಕ್ರಿಸ್ತರ ದೇಹವನ್ನು ಯಜ್ಞವಾಗಿ ಸಮರ್ಪಿಸಿದರು. ಕ್ರಿಸ್ತರ ಮರಣವನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡುವುದು. 1 ಕೊರಿಂಥ 11:26 ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಇದು ಕರ್ತನ ಮರಣವನ್ನು ನೆನಪಿಗೆ ತರುವುದಕ್ಕೋಸ್ಕರ ಮಾಡುವುದು. ಯೇಸುಕ್ರಿಸ್ತರು ಇದನ್ನು ರಾತ್ರಿ ಸಮಯದಲ್ಲಿ ಮಾಡಿದರು. ಇದಕ್ಕೆ ಹೆಸರು ಪ್ರಭು ರಾತ್ರಿ ಭೋಜನ ಎಂದು ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ಲಾರ್ಡ್ಸ್ ಮೆಮೋರಿಯಲ್ ಸಫರ್. ಕರ್ತನ ಮರಣದ ನೆನಪಿಗಾಗಿ ರಾತ್ರಿ ಸಮಯದಲ್ಲಿ ತೆಗೆದುಕೊಳ್ಳುವುದು. ಲೂಕ 22:20 ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇದೇ ವಾಕ್ಯನ ಇಂಗ್ಲಿಷ್ ಬೈಬಲ್ನಲ್ಲಿ ನೋಡಿದರೆ ದ ಕಫ್ ಆಫ್ಟರ್ ಸಫರ್ ಎಂದು ಇದೆ. ಸಫರ್ ಎಂದರೆ ಮಧ್ಯಾಹ್ನದ ಊಟದ ನಂತರ, ರಾತ್ರಿ ಊಟದ ಮುಂಚೆ ಇರುವ ಸಮಯ. 6 ಗಂಟೆಯಿಂದ 8 ಗಂಟೆಯ ಒಳಗೆ ಇರುವ ಸಮಯಕ್ಕೆ ಸಫರ್ ಎಂದು ಹೇಳುತ್ತಾರೆ. ಫಾರಿನರ್ಸ್ ಎಲ್ಲ ಆ ಸಮಯದಲ್ಲೇ ಊಟ ಮಾಡುವುದು, ನಂತರ ಮಾಡುವುದಿಲ್ಲ. ಕರ್ತರು ಅದೇ ಸಮಯದಲ್ಲಿ ಮಾಡಿದ್ದು. ಇದನ್ನೇ ಅಪೊಸ್ತಲರಾದ ಪೌಲರು ಹೇಳುತ್ತಾರೆ, 1 ಕೊರಿಂಥ 11:23 ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದರು. ಹಾಗಾದರೆ ರಾತ್ರಿಯ ಸಮಯದಲ್ಲಿ ತೆಗೆದುಕೊಳ್ಳಬೇಕು.
ಎಷ್ಟೋ ಜನ ಹೇಳುತ್ತಾರೆ ಸತ್ಯವೇದದಲ್ಲಿ ದಿನ ತೆಗೆದುಕೊಂಡರು ಎಂದು ಇದೆ, ವಾರಕ್ಕೆ ತಿಂಗಳಿಗೆ ತೆಗೆದುಕೊಂಡರು ಎಂದು ಇದೆ ವಾಕ್ಯ ಎಂದು ಆ ರೀತಿಯಾಗಿ ತೆಗೆದುಕೊಳ್ಳುತ್ತಾರೆ. ನಾವು ವಾಕ್ಯ ಏನನ್ನು ತಿಳಿಸುತ್ತದೆ ಎಂದು ನೋಡೋಣ. ಅಪೋಸ್ತಲ ಕೃತ್ಯಗಳು 2:42. ಇವರು ಅಪೋಸ್ತಲರ ಬೋಧನೆಗಳನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ ನಿರಂತರಾಗಿದ್ದರು. ಇದು ಯಾವಾಗ ಮಾಡಿದರು ಎಂದು ಅಪೋಸ್ತಲ ಕೃತ್ಯಗಳು 2:46 ಕೊಟ್ಟಿದ್ದಾರೆ. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಇಲ್ಲಿ ದಿನಾಲೂ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದರು ಎಂದು ತಿಳಿಸಿದ್ದಾರೆ. ಅಪೋಸ್ತಲ ಕೃತ್ಯಗಳು 20:7 ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದು ಸೇರುತ್ತಿದ್ದರು. ಇವರು ವಾರದ ಮೊದಲನೆಯ ದಿವಸದಲ್ಲಿ ರೊಟ್ಟಿ ಮುರಿಯುವ ಪದ್ಧತಿಗೆ ಸೇರುತ್ತಿದ್ದರು. ಹಾಗಾದರೆ ದಿನ ಎಂದು ಯಾಕೆ ರೊಟ್ಟಿ ಮುರಿತಿದ್ದರು ಎಂದು ಕೊಟ್ಟಿದ್ದಾರೆ. ನಾವು ಸರಿಯಾಗಿ ವಾಕ್ಯನ ಓದಿದರೆ ಇಲ್ಲಿ ಯಾವುದರ ಬಗ್ಗೆ ಹೇಳ್ತಾ ಇದ್ದಾರೆ ಎಂದು ಗೊತ್ತಾಗುತ್ತದೆ. ಇಲ್ಲಿ ಇಸ್ರಾಯೇಲ್ನಲ್ಲಿ ಇರುವ ಭೋಜನದ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಮನೆ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿದು ಊಟ ಮಾಡುತ್ತಿದ್ದರು. ಇಸ್ರಾಯೇಲ್ ಜನರು ಊಟ ಮಾಡುವಾಗ ಎಲ್ಲರೂ ಒಟ್ಟಿಗೆ ಕೂತುಕೊಂಡು ಊಟ ಮಾಡುತ್ತಿದ್ದರು. ಊಟ ಮಾಡುವ ಮುಂಚೆ ಮನೆಯ ಹಿರಿಯನು ಪ್ರಾರ್ಥನೆ ಮಾಡಿದ ನಂತರನೇ ಎಲ್ಲರೂ ಊಟ ಮಾಡಬೇಕು. ಇದು ಇಸ್ರಾಯೇಲ್ನಲ್ಲಿ ಇರುವ ಪದ್ಧತಿ, ಈಗಲೂ ಕೂಡ ಇದೆ ಈ ಪದ್ಧತಿ. ಅದಕ್ಕೆ ಯೇಸು ಕ್ರಿಸ್ತರು 4,000 ಜನ 5,000 ಜನಕ್ಕೆ ಊಟ ಕೊಡುವಾಗ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿದು ಕೊಟ್ಟರು. ಯಾಕೆಂದರೆ ಯೇಸು ಕ್ರಿಸ್ತರೇ ಹಿರಿಯರು. ಇದು ಇಸ್ರಾಯೇಲ್ನಲ್ಲಿ ಇರುವ ಪದ್ಧತಿ. ಇಲ್ಲಿ ಊಟದ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾದರೆ ಮತ್ತೆ ವಾರದ ಮೊದಲನೆಯ ದಿನನೂ ರೊಟ್ಟಿ ಮುರಿದರು ಎಂದು ಪದ್ಧತಿ ಇದೆ ಎಂದು ಕೊಟ್ಟಿದ್ದಾರಲ್ಲ, ಅದರ ಬಗ್ಗೆ ನಾವು ನೋಡೋಣ. ಈ ಪದ್ಧತಿ ಯಾವಾಗ ಬಂತು, ಎಲ್ಲಿಂದ ಆರಂಭವಾಯಿತು ಎಂದು ನೋಡೋಣ. ಯೇಸು ಕ್ರಿಸ್ತರು ಪುನರುತ್ಥಾನವಾಗಿದ ನಂತರ ಶಿಷ್ಯಂದಿರಿಗೆ ಅನೇಕ ವಿಧವಾದಂತ ರೀತಿಯಲ್ಲಿ ಕಾಣಿಸಿಕೊಂಡರು. ಒಂದು ಸಾರಿ ಕಾಣಿಸಿಕೊಳ್ಳುತ್ತಾರೆ, ಲೂಕ 13:31. ಯೇಸು ಕ್ರಿಸ್ತರ ಶಿಷ್ಯಂದಿರಿಬ್ಬರು ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಿರುವಾಗ ಯೇಸು ಕ್ರಿಸ್ತರು ಬೇರೆ ರೂಪದಲ್ಲಿ ಅವರ ಹತ್ತಿರ ಬರುತ್ತಾರೆ. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಆಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು, ಇಸ್ರಾಯೇಲ್ನ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿರೀಕ್ಷಿಸಿಕೊಂಡಿದ್ದೆವು, ಆದರೆ ಮರಣ ದಂಡನೆಗೆ ಒಪ್ಪಿಸಿಕೊಟ್ಟರು ಎಂದು ಹೇಳುತ್ತಾರೆ. ಆಗ ಯೇಸು ಕ್ರಿಸ್ತರು, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದಹೃದಯರೇ, ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ, ಮೋಶೆ ಮತ್ತು ಎಲ್ಲಾ ಪ್ರವಾದಿಗಳ ಗ್ರಂಥಗಳು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಯನ್ನು ಅವರಿಗೆ ವಿವರಿಸಿದನು. ಯೇಸು ಕ್ರಿಸ್ತರ ಬಗ್ಗೆನೆ ಯೇಸು ಕ್ರಿಸ್ತರು ಹೇಳಿದರು. ಅವರು ಹೋಗುತ್ತಿರುವ ಅಲ್ಲಿಯು ಸಮೀಪಕ್ಕೆ ಬಂದಾಗ ಆತನು ಇನ್ನೂ ಮುಂದಕ್ಕೆ ಹೋಗುವನಂತೆ ಕಾಣಿಸಿದನು. ಆದರೆ ಅವರು, ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಅವರು ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿಯುವ ವಿಧಾನವನ್ನು ನೋಡಿ ಇವರೇ ಯೇಸು ಕ್ರಿಸ್ತರು ಎಂದು ಕಂಡುಹಿಡಿದರು. ಯೇಸು ಕ್ರಿಸ್ತರು ಯಾಕೆ ಪ್ರಾರ್ಥನೆ ಮಾಡಿದರು ಎಂದರೆ ಅವರಿಬ್ಬರಲ್ಲಿ ಅವರೇ ಹಿರಿಯರಾಗಿದ್ದರು. ಅವರು ಹಿರಿಯರ ರೀತಿಯಲ್ಲಿ ಅವರಿಗೆ ಕಾಣಿಸಿಕೊಂಡರು. ಇಸ್ರಾಯೇಲ್ನ ಪದ್ಧತಿಯ ಪ್ರಕಾರ ಹಿರಿಯರು ಪ್ರಾರ್ಥನೆ ಮಾಡಬೇಕು, ಆದ್ದರಿಂದ ಅವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಕೊಟ್ಟರು. ಇದು ಯಾವ ದಿನದಲ್ಲಿ ನಡೆಯಿತು ಎಂದರೆ ಲೂಕ 24:1. ಆ ಸ್ತ್ರೀಯು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮೊಬ್ಬಾಗಿರುವಾಗ ತಾವು ಸಿದ್ಧ ಮಾಡಿದ್ದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಇದೆಲ್ಲ ವಾರದ ಮೊದಲನೆಯ ದಿನದಲ್ಲಿ ಆಗಿತ್ತು. ವಾರದ ಕೊನೆಯ ದಿನ ಸತ್ಯವೇದದ ಪ್ರಕಾರ ಶನಿವಾರ ಸಬ್ಬತ್ ದಿನ. ವಾರದ ಮೊದಲನೆಯ ದಿನ ಭಾನುವಾರ. ವಾರದ ಮೊದಲನೆಯ ದಿನ ಯೇಸು ಕ್ರಿಸ್ತರು ಪುನರುತ್ಥಾನವಾಗಿದ್ದು ಅದೇ ದಿನದಲ್ಲಿ ಎಮ್ಮಾಹು ಹಳ್ಳಿಗೆ ಹೋಗುವಾಗ ಶಿಷ್ಯಂದಿರಿಗೆ ಕಾಣಿಸಿಕೊಂಡರು. ರೊಟ್ಟಿ ಮುರಿಯುವ ವಿಧಾನದಲ್ಲಿ ಅವರು ಗುರುತು ಹಿಡಿದರು.
ಕ್ರಿಸ್ತನ ಪುನರುತ್ಥಾನದ ನೆನಪಿಗಾಗಿಯೇ ವಾರದ ಮೊದಲನೆಯ ದಿನ ಮನೆ ಮನೆಗಳಲ್ಲಿ ಸೇರಿ ರೊಟ್ಟಿ ಮುರಿಯುವ ಪದ್ಧತಿಯನ್ನು ಮಾಡುತ್ತಿದ್ದರು. ಆದ್ದರಿಂದ ರೊಟ್ಟಿ ಮುರಿಯುವ ಪದ್ಧತಿ ಇಲ್ಲಿಂದ ಆರಂಭವಾಗಿದ್ದು, ಪ್ರಭುರಾತ್ರಿ ಭೋಜನ ಎಂದರೆ ರೊಟ್ಟಿ ದ್ರಾಕ್ಷಿ ರಸ ಎರಡು ತೆಗೆದುಕೊಳ್ಳಬೇಕು. ಆದರೆ ವಾರದ ಮೊದಲನೆಯ ದಿನದಲ್ಲಿ ರೊಟ್ಟಿ ಮಾತ್ರ ಮುರಿಯುತ್ತಿದ್ದರು. ಇಲ್ಲಿ ಪ್ರಭುರಾತ್ರಿ ಭೋಜನದ ಬಗ್ಗೆ ಹೇಳ್ತಿಲ್ಲ. ಯೇಸು ಕ್ರಿಸ್ತರ ಪುನರುತ್ಥಾನದ ನೆನಪಿಗಾಗಿ ವಾರದ ಮೊದಲನೆಯ ದಿನ ರೊಟ್ಟಿ ಮುರಿಯುವುದಕ್ಕೆ ಸೇರುತ್ತಿದ್ದರು ಎಂದು ವಾಕ್ಯದಲ್ಲಿ ಇದೆ. ಇಸ್ರಾಯೇಲ್ನಲ್ಲಿ ಸಬ್ಬತ್ ದಿನ ರಜಾ ಇರುತ್ತಿತ್ತು. ಯಾವಾಗ ಯೇಸು ಕ್ರಿಸ್ತರ ಪುನರುತ್ಥಾನದ ನೆನಪಿಗಾಗಿ ಎಲ್ಲಾ ಶಿಷ್ಯಂದಿರು ಭಾನುವಾರ ಸೇರುವುದಕ್ಕೆ ಶುರು ಮಾಡಿದರೋ, ಆಗ ಇಡೀ ದೇಶ ರೋಮನ್ಸ್ ಕಾಲದಲ್ಲಿ ಕ್ರಿಶ್ಚಿಯಾನಿಟಿಗೆ ಸೇರಿಕೊಂಡು ಆಗ ಎಲ್ಲ ಕ್ರೈಸ್ತರು ಭಾನುವಾರ ಸೇರುವುದಕ್ಕೆ ಶುರು ಮಾಡಿದರು. ಯಾಕೆಂದರೆ ಯೇಸು ಕ್ರಿಸ್ತರ ಪುನರುತ್ಥಾನ ನೆನಪಿಸಿಕೊಳ್ಳುವುದಕ್ಕೋಸ್ಕರ, ಆತನ ಪುನರುತ್ಥಾನದ ಮುಖಾಂತರ ನಮಗೆ ಆಶೀರ್ವಾದ ಬಂದಿದ್ದು ಎಂದು. ಆಗ ವಾರದ ಮೊದಲನೆಯ ದಿನ ಭಾನುವಾರ ಆಯಿತು. ಆಗ ಎಲ್ಲರಿಗೂ ರಜಾ ಕೊಡುವುದಕ್ಕೆ ಪ್ರಾರಂಭಿಸಿದರು. ಅದಕ್ಕೆ ಭಾನುವಾರ ರಜಾ ಎಂದು ತೀರ್ಮಾನ ಮಾಡಿದರು. ಈ ರೀತಿ ಭಾನುವಾರ ಸಬ್ಬತ್ತಿನ ರಜಾ ದಿನ ಎಂದು ಬಂದಿದ್ದು, ಅದರ ಮುಂಚೆ ಶನಿವಾರನೇ ಇತ್ತು. ಈ ವಾಕ್ಯದಲ್ಲಿ ದ್ರಾಕ್ಷಿ ರಸ ಎಂದು ಕೊಟ್ಟಿಲ್ಲ, ಯಾಕೆಂದರೆ ಇದು ಪ್ರಭುರಾತ್ರಿ ಭೋಜನದ ಬಗ್ಗೆ ಹೇಳಿಲ್ಲ. ಹಾಗಾದರೆ ಪ್ರಭುರಾತ್ರಿ ಭೋಜನ ಯಾಕೆ ತೆಗೆದುಕೊಳ್ಳಬೇಕು ಎಂದರೆ, ಒಂದನೇ ಕೊರಿಯಂತ 11:26 ವಚನ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ನನ್ನ ಮರಣವನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಈ ರೀತಿ ಮಾಡಿ ಎಂದು ಹೇಳಿದರು. ನಾವು ಎಷ್ಟು ಸಾರಿ ಇದನ್ನು ಮಾಡುತ್ತೇವೋ ಅಷ್ಟು ಸಾರಿ ಕರ್ತನ ಮರಣವನ್ನು ನೆನಪಿಸಿಕೊಳ್ಳುತ್ತೇವೆ. ಕರ್ತನ ಮರಣವನ್ನು ನಾವು ಯಾವಾಗ ಎಷ್ಟು ಸಾರಿ ಮಾಡಬೇಕು? ಉದಾಹರಣೆ ನೋಡೋಣ. ಗಾಂಧೀಜಿ, ನೆಹರು, ಅಂಬೇಡ್ಕರ್, ಇನ್ನು ಕೆಲವಾರು ಗಣ್ಯ ವ್ಯಕ್ತಿಗಳು ಎಲ್ಲಾ ದಿವಸ ನೆನಪಿಸಿಕೊಳ್ಳುತ್ತಾರೆ ಅವರನ್ನು. ಆದರೆ ಅವರ ಮರಣವನ್ನು ವರ್ಷಕ್ಕೆ ಒಂದೇ ಸಾರಿ ಆಚರಿಸುತ್ತಾರೆ, ದಿನ, ವಾರಕ್ಕೆ, ತಿಂಗಳಿಗೆ ಆಚರಿಸುವುದಿಲ್ಲ. ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ಸತ್ತಿದ್ದು ಒಂದೇ ದಿವಸ. ಆ ದಿವಸ ಯಾವುದು ಎಂದು ಸತ್ಯವೇದದಲ್ಲಿ ಓದಿ ತಿಳಿಯೋಣ. ಯೋಹಾನ 18:28 ವಚನ, ಆಮೇಲೆ ಅವರು ಯೇಸುವನ್ನು ಕಾಯಪ್ಪನ ಬಳಿಯಿಂದ ಅರಮನೆಗೆ ಕರೆದುಕೊಂಡು ಹೋದರು. ಆಗ ಮುಂಜಾನೆ ಆಗಿತ್ತು. ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿ ಆಯಿತೆಂದು ಅರಮನೆಯೊಳಕ್ಕೆ ಹೋಗಲಿಲ್ಲ. ಯೇಸು ಕ್ರಿಸ್ತರು ಯಾವತ್ತು ಶಿಲುಬೆಯ ಮೇಲೆ ಸತ್ತರೋ ಅವತ್ತು ಇಸ್ರಾಯೇಲ್ನಲ್ಲಿ ಪಸ್ಕ ಹಬ್ಬ ಇತ್ತು. ಇಸ್ರಾಯೇಲ್ನಲ್ಲಿ ಪಸ್ಕ ಹಬ್ಬ ವರ್ಷಕ್ಕೆ ಒಂದೇ ಸಾರಿ ಆಚರಿಸುವುದು. ಲೂಕಾ 22:7-8 ವಚನ ಮತ್ತು 15 ವಚನ, ಉಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕುಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. ಆಗ ಮೇಲಂತಸ್ತಿನ ದೊಡ್ಡ ಕೊಠಡಿಗೆ ಹೋಗಿ ಪಸ್ಕವನ್ನು ಸಿದ್ಧ ಮಾಡುತ್ತಾರೆ. ನಾನು ಶ್ರಮೆ ಅನುಭವಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಇಲ್ಲಿ ಯೇಸು ಕ್ರಿಸ್ತರು ಪಸ್ಕದ ಹಬ್ಬವನ್ನು ಆಚರಿಸಿದರು. ಪಸ್ಕ ಹಬ್ಬದ ಆಚರಣೆಯನ್ನೇ ಯೇಸು ಕ್ರಿಸ್ತರು ಬೇರೆ ವಿಧದಲ್ಲಿ ನಮಗೆ ತೋರಿಸಿಕೊಟ್ಟರು. ಇದು ನನ್ನ ನೆನಪಿಗಾಗಿ ಆಚರಿಸಿ ಎಂದು ಹೇಳಿದರು. 1 ಕೊರಿಯಂತ 5:7 ವಚನ, ನೀವು ಉಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಉಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕುಯ್ಯದದೆ, ಅದಾವುದೆಂದರೆ ಕ್ರಿಸ್ತನೇ. ಪಸ್ಕದ ಯಜ್ಞದ ಕುರಿ ಎಂದರೆ ಯೇಸು ಕ್ರಿಸ್ತರು. ಇಸ್ರಾಯೇಲ್ನಲ್ಲಿ ಪಸ್ಕದ ಪದ್ಧತಿ ಹೇಗೆ ಮಾಡುತ್ತಿದ್ದರು, ಯಾವಾಗ ಮಾಡುತ್ತಿದ್ದರು ಎಂದು ನೋಡೋಣ. ಇಸ್ರಾಯೇಲ್ ಜನರ ವರ್ಷದ ಆರಂಭ ಯಾವಾಗ ಎಂದರೆ ವಿಮೋಚನೆ ಕಾಂಡ 12:2 ವಚನ, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದು ಯಾವ ತಿಂಗಳು ಎಂದು ವಿಮೋಚನೆ ಕಾಂಡ 13:4 ವಚನದಲ್ಲಿ ಚೈತ್ರ ಮಾಸದ ಈ ದಿನದಲ್ಲೇ ಎಂದು ತಿಳಿಸಿದ್ದಾರೆ. ವರ್ಷದ ಮೊದಲನೆಯ ತಿಂಗಳು ಚೈತ್ರ ಮಾಸ. ಚೈತ್ರ ಮಾಸ ಯಾವ ತಿಂಗಳಲ್ಲಿ ಬರುತ್ತದೆ ಎಂದು ಕ್ಯಾಲೆಂಡರ್ ಅಲ್ಲಿ ನೋಡಿದರೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತದೆ. ಹಾಗಾದರೆ ಸತ್ಯವೇದದ ಪ್ರಕಾರ ಚೈತ್ರ ಮಾಸ ಎಂದರೆ ಏಪ್ರಿಲ್ನಲ್ಲಿ ಬರುವುದು ವರ್ಷದ ಆರಂಭ. ಇವತ್ತು ಕೂಡ ಲೋಕದಲ್ಲಿ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಆರಂಭವಾಗುವುದು ಏಪ್ರಿಲ್ ತಿಂಗಳಲ್ಲಿ. ಈಗ ಕೂಡ ಲೋಕ ಅದನ್ನೇ ಪಾಲಿಸುತ್ತದೆ. ಮತ್ತೆ ಜನವರಿ ಎಂದು ಹೇಗೆ ಬಂತು ಎಂದರೆ, ರೋಮನ್ನಲ್ಲಿ ಎಂಪೈರ್ ಎಂಬ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಜನಾರಸ್ ಎಂದು. ರೋಮನ್ಸರವರು ಯಹೋದ್ಯರನ್ನೆಲ್ಲ ಸೆರೆಗೆ ಎಳೆದುಕೊಂಡು ಬರುತ್ತಾರೆ. ಯಹೋದ್ಯರು ಅವರ ದೇವರನ್ನು ಬಿಟ್ಟರೆ ಬೇರೆ ಯಾವ ದೇವರನ್ನು ಆರಾಧನೆ ಮಾಡುವುದಿಲ್ಲ.
ಏಪ್ರಿಲ್ ತಿಂಗಳಲ್ಲಿ ಪಸ್ಕ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಯಹೋದ್ಯರು ರಾಜನ ಮಾತು ಕೇಳುವುದಿಲ್ಲ. ರಾಜ ಇವರಿಗೆ ಎಷ್ಟು ಹೇಳಿದರೂ ಏಪ್ರಿಲ್ ತಿಂಗಳಲ್ಲಿ ಪಸ್ಕ ಹಬ್ಬ ಆಚರಣೆ ಮಾಡುತ್ತಾರಲ್ಲ, ಇದನ್ನು ಬದಲಾವಣೆ ಮಾಡಬೇಕೆಂದು ಯಹೋದ್ಯರನ್ನು ಗೇಲಿ ಮಾಡುವುದಕ್ಕೋಸ್ಕರ ವರ್ಷದ ಆರಂಭದ ತಿಂಗಳನ್ನು ಬದಲಾವಣೆ ಮಾಡುತ್ತಾನೆ. ಹೇಗೆ ಬದಲಾವಣೆ ಮಾಡುತ್ತಾನೆ ಎಂದರೆ, ಅವನ ಹೆಸರಿಗೆ ಯಾವ ತಿಂಗಳು ಹತ್ತಿರವಾಗುತ್ತದೋ ಆ ತಿಂಗಳಿಗೆ ಬದಲಾವಣೆ ಮಾಡುತ್ತಾನೆ. ಜನರಸಸ್ಗೆ ಹತ್ತಿರವಾದ ತಿಂಗಳು ಜನವರಿ. ಈ ತಿಂಗಳನ್ನೇ ಮೊದಲನೆಯ ತಿಂಗಳಾಗಿ ಮಾರ್ಪಡಿಸುತ್ತಾನೆ. ಎಲ್ಲರೂ ಅವನ ಮಾತು ಕೇಳುತ್ತಾರೆ, ಯಹೋದ್ಯರು ಮಾತ್ರ ಯಾರು ಅವನ ಮಾತು ಕೇಳುವುದಿಲ್ಲ. ಏಪ್ರಿಲ್ ತಿಂಗಳಲ್ಲೇ ಪಸ್ಕ ಹಬ್ಬ ಆಚರಣೆ ಮಾಡುತ್ತಿದ್ದರು. ಆಗ ರಾಜನಿಗೆ ಕೋಪ ಬಂದಿ, ಏಪ್ರಿಲ್ ತಿಂಗಳಲ್ಲೇ ನೀವು ಮತ್ತೆ ಆಚರಣೆ ಮಾಡುತ್ತಿದ್ದೀರಲ್ಲ, ನೀವು ಫೂಲ್ ಎಂದು ಹೇಳುತ್ತಾನೆ. ಏಪ್ರಿಲ್ ಫೂಲ್ ಅನ್ನು ತಂದಿದ್ದು ರಾಜನೇ. ಯಾರೆಲ್ಲ ಏಪ್ರಿಲ್ ತಿಂಗಳಲ್ಲಿ ವರ್ಷದ ಆರಂಭ ಎಂದು ಮಾಡುತ್ತಾರೋ ಅವರೆಲ್ಲ ಫೂಲ್ ಎಂದು ಹೇಳುತ್ತಾನೆ. ಸತ್ಯವೇದದ ಪ್ರಕಾರ ವರ್ಷದ ಆರಂಭ ಚೈತ್ರ ಮಾಸ. ಪಸ್ಕ ಹಬ್ಬ ಹೇಗೆ ನಡೆಯಿತು ಎಂದು ನೋಡೋಣ. ಒಂದು ಕುರಿಮರಿಯನ್ನು ಆಯ್ಕೆ ಮಾಡಬೇಕು. ವಿಮೋಚನೆ ಕಾಂಡ 12:3-6. ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮ್ಮುಖದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕುಯ್ಯಬೇಕು. ಪಸ್ಕ ಹಬ್ಬವನ್ನು ಸಂಜೆ ಮಾಡಬೇಕು. ಇದಕ್ಕೆ ಅನುಗುಣವಾಗಿ ಪಸ್ಕದ ಕುರಿ ಯೇಸುಕ್ರಿಸ್ತರು. ಹಾಗಾದರೆ ಯೇಸುಕ್ರಿಸ್ತರು ಊರೊಳಕ್ಕೆ 10ನೇ ದಿನದಲ್ಲಿ ಬರಬೇಕು, 14ನೇ ದಿನದಲ್ಲಿ ಸಾಯಬೇಕು. ಯೋಹಾನ 12:1-12. ಪಸ್ಕ ಹಬ್ಬವು ಇನ್ನೂ 6 ದಿವಸ ಮುಂದೆ ಇರಲಾಗಿ, ಅಂದರೆ ಚೈತ್ರ ಮಾಸ 9ನೇ ತಾರೀಕಿಗೆ ಬಂದರು. ಮರುದಿವಸ ಜಾತ್ರೆಯಲ್ಲಿ ಯೇಸು ಕ್ರಿಸ್ತನನ್ನು ಸ್ವಾಗತ ಮಾಡುವಾಗ ಖರ್ಜೂರದ ಗರಿಯಿಂದ ಸ್ವಾಗತ ಮಾಡಿದರು. ಮರುದಿವಸ ಎಂದರೆ 10ನೇ ತಾರೀಕು. 10ನೇ ತಾರೀಕಿನಲ್ಲಿ ಯೇಸು ಕ್ರಿಸ್ತರು ಯೆರೂಸಲೇಮಿಗೆ ಪಸ್ಕದ ಕುರಿಯಾಗಿ ಬಂದಿದ್ದರು. ಪಸ್ಕದ ಕುರಿ ಮೊದಲನೆಯ ವರ್ಷದ ಗಂಡಾಗಿರಬೇಕು. ಅದರಲ್ಲಿ ಯಾವ ಅಂಗವಿಕಲತೆ ಇರಬಾರದು, ಪರಿಶುದ್ಧವಾಗಿರಬೇಕು. ಇದೇ ರೀತಿ ಯೇಸು ಕ್ರಿಸ್ತರು ಪರಿಶುದ್ಧರು, ನಿರ್ದೋಷಿಯು, ನಿಷ್ಕಲಂಕನೂ ಆಗಿದ್ದಾರೆ. ಈ ಕುರಿಯನ್ನು ಕಡಿದು ಅದರ ರಕ್ತ ಮನೆಯ ವಸ್ತಲಿಗೆ ಹಚ್ಚಬೇಕು. ವಿಮೋಚನೆ ಕಾಂಡ 12:7-13. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ನೀವು ಆ ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ, ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ಈ ರಕ್ತ ಹಾಕುವುದರಿಂದ ನಿಮ್ಮ ಪ್ರಾಣಕ್ಕೆ ಯಾವ ನಷ್ಟ ಆಗುವುದಿಲ್ಲ. ಈ ಮನೆ ಯಾವುದು ಎಂದರೆ ನಮ್ಮ ಹೃದಯದ ಬಾಗಿಲು. ನಮ್ಮ ಹೃದಯದ ಮೇಲೆ ಯೇಸುಕ್ರಿಸ್ತರ ರಕ್ತವನ್ನು ಪೋಷಣೆ ಮಾಡಬೇಕು. ಯೇಸುಕ್ರಿಸ್ತರ ರಕ್ತದಿಂದ ಮಾತ್ರ ನಮಗೆ ರಕ್ಷಣೆ ಎಂದು ನಮಗೆ ನಂಬಿಕೆ ಇರಬೇಕು. ಯಾವುದರಿಂದ ರಕ್ಷಣೆ ಎಂದರೆ ಮರಣದ ದೂತನಿಂದ ರಕ್ಷಣೆ. ಅಲ್ಲಿ ಮರಣದ ಅಪಾಯ ಎಲ್ಲರಿಗೂ ಇರಲಿಲ್ಲ, ಚೊಚ್ಚಲ ಮಕ್ಕಳಿಗೆ ಮಾತ್ರ ಇತ್ತು. ಚೊಚ್ಚಲ ಮಕ್ಕಳು ಅಂದರೆ ನಿಜವಾದ ದೇವರ ಸಭೆ, ದೇವರಿಗೆ ಚೊಚ್ಚಲ ಮಕ್ಕಳು. ಇಬ್ರಿಯ 12:26. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ದೂತನು ನಮ್ಮ ಮೇಲೆ ಖಡ್ಗ ಹಿಡಿದುಕೊಂಡು ಬರುತ್ತಿದ್ದಾನೆ. ರಕ್ತ ಇದ್ದರೆ ಹಾದು ಹೋಗುತ್ತಾನೆ. ಯೇಸುಕ್ರಿಸ್ತರ ರಕ್ತ ಇದ್ದರೆ ನಮ್ಮ ಹತ್ತಿರ ಬರುವುದಿಲ್ಲ. ಇಸ್ರಾಯೇಲರ ಜನರು ಮನೆಗಳಲ್ಲಿ ಭೋಜನ ಮಾಡಿದರು. ಯಾವ ರೀತಿ ಎಂದರೆ ವಿಮೋಚನೆ ಕಾಂಡ 12:8. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಇದೇ ರೀತಿ ಅಧಿಕವಾಗಿ ನಾವು ಕ್ರಿಸ್ತನ ಸೇವೆ ಮಾಡಿ ಹತ್ತಿರವಾಗುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕಹಿಯಾಗಿರುವಂತ ಕಷ್ಟ, ಸಂಕಟ, ಹಿಂಸೆ, ವೇದನೆಗಳನ್ನು ಕೊಡುತ್ತಾರೆ. ಆ ವೇದನೆಗಳು ಇದ್ದರೇನೆ ನಾವು ಕ್ರಿಸ್ತನನ್ನು ಅಧಿಕವಾಗಿ ಸೇವನೆ ಮಾಡುವುದಕ್ಕೆ ಸಾಧ್ಯ. ಇದನ್ನು ಹೇಗೆ ತಿನ್ನಬೇಕು ಎಂದರೆ ವಿಮೋಚನೆ ಕಾಂಡ 12:11. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದರ ಅರ್ಥ ಎಫೆಸದವರಿಗೆ 6:14 ತಿಳಿಸಿದ್ದಾರೆ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಕೋಲು ಎಂದರೆ ನಿನ್ನ ದೊಣ್ಣೆಯು, ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಇದೆಲ್ಲ ಬಿಗಿಯಾಗಿ ಇಟ್ಟುಕೊಂಡು ನಾವು ಯೇಸುಕ್ರಿಸ್ತರನ್ನು ಅಂಗೀಕಾರ ಮಾಡಬೇಕು. ಅದಕ್ಕೆ ಇದು ಪಸ್ಕದ ಕುರಿ ಯೇಸುಕ್ರಿಸ್ತರನ್ನು ಸೂಚನೆ ಮಾಡುತ್ತದೆ.
ವರ್ಷ ವರ್ಷ ಏತಕ್ಕಾಗಿ ಪಸ್ಕ ಹಬ್ಬ ಮಾಡುತ್ತಿದ್ದರು ಎಂದರೆ ಯೇಸು ಕ್ರಿಸ್ತರ ಮರಣವನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ. ಚೊಚ್ಚಲ ಮಕ್ಕಳನ್ನು ಮರಣದಿಂದ ಯಾವ ರೀತಿ ದೇವರು ಹೇಗೆ ಕಾಪಾಡಿದರು ಎಂದು ಇಸ್ರಾಯೇಲ್ ಜನರು ಮರೆಯಬಾರದು ಎಂದು ವರ್ಷ ವರ್ಷ ಮರೆಯದೆ ಪಸ್ಕ ಹಬ್ಬ ಮಾಡಬೇಕು ಎಂದು ಹೇಳಿದರು. ಇದೇ ಪ್ರಕಾರ ಅಪೊಸ್ತಲರಾದ ಪೌಲರು ನಮಗೆ ಏನು ಹೇಳುತ್ತಾರೆ ಎಂದರೆ, ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಪ್ರಸಿದ್ಧಿಪಡಿಸುತ್ತಿದ್ದೀರಾ, ಆದ್ದರಿಂದ ಗಂಭೀರವಾಗಿ ಸರಿಯಾದ ರೀತಿಯಲ್ಲಿ ಮಾಡಿ ಎಂದು ಹೇಳುತ್ತಾರೆ. ಕರ್ತನ ಮರಣವನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತೇವೆ, ಆದರೆ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತರನ್ನು ಆತನು ಅನುಭವಿಸಿದ ಕಷ್ಟ, ಸಂಕಟ, ಶ್ರಮೆ, ಮರಣವನ್ನು ನೆನಪಿಸಿಕೊಳ್ಳುವುದು ವರ್ಷಕ್ಕೆ ಒಂದೇ ಸಾರಿ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು, ಮನಸ್ಸಿಗೆ ಬಂದಂತೆ ಮಾಡಬಾರದು. ಮಾಡಿದರೆ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಕರ್ತನ ಮರಣವನ್ನು ನಾವು ಕೇವಲವಾಗಿ ಮಾಡಬಾರದು. ಇದನ್ನೇ ಅಪೊಸ್ತಲರಾದ ಪೌಲರು 1 ಕೊರಿಂಥ 11 ಕೊರಿಂಥ ಸಭೆಯವರಿಗೆ ಎಚ್ಚರಿಕೆಯ ಮಾತು ಹೇಳಿದ್ದು. ನಮ್ಮ ಕರ್ತನು ನಮ್ಮ ಹತ್ತಿರ ಒಂದೇ ವಿಚಾರವನ್ನು ಕೇಳಿಕೊಂಡರು, ನನ್ನ ನೆನಪಿಗಾಗಿ ಇದನ್ನು ಮಾಡಿ ಎಂದು. ಈ ಒಂದೇ ವಿಚಾರ ಹೇಳಿದ್ದಾರೆ, ಬೇರೆ ಯಾವ ವಿಚಾರವನ್ನು ಹೇಳಿಲ್ಲ. ನಮ್ಮನ್ನೆಲ್ಲ ವಿಮೋಚನೆ ಮಾಡುವುದಕ್ಕೆ ತನ್ನ ಪ್ರಾಣವನ್ನು ಕೊಟ್ಟಿರುವ ಕರ್ತನ ಮರಣವನ್ನು ನಾವು ಅಲ್ಪವೆಂದೆನಿಸಬಾರದು. ಪಸ್ಕ ಹಬ್ಬವನ್ನು ದಿನ ಮಾಡಬಾರದು, ವರ್ಷಕ್ಕೆ ಒಂದೇ ಸಾರಿ ಮಾಡಬೇಕು. ಯೇಸು ಕ್ರಿಸ್ತರು ನಮಗಾಗಿ ಶಿಲುಬೆಯ ಮೇಲೆ ಮರಣ ಹೊಂದಿರುವುದು, ಆತನ ಮರಣದಿಂದ ಪಾಪಿಗಳಾಗಿರುವ ನಮಗೆ ರಕ್ಷಣೆ ಸಿಕ್ಕಿದೆ. 1 ಕೊರಿಂಥ 11:23-24 ನಾವು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಪಸ್ಕ ಹಬ್ಬ ಆಚರಣೆಯನ್ನು ಪಸ್ಕ ಹಬ್ಬದ ದಿನದೊಂದು ಮಾಡಿಲ್ಲ. ಪಸ್ಕದ ಹಬ್ಬದ ಒಂದು ದಿನ ಮುಂಚೆ ಯೇಸು ಕ್ರಿಸ್ತರನ್ನು ಹಿಡಿದುಕೊಟ್ಟ ರಾತ್ರಿಯಲ್ಲಿ ಪಸ್ಕ ಆಚರಿಸಿದರು. ಮರುದಿನ ಅವರನ್ನು ಶಿಲುಬೆಗೆ ಹಾಕಿದ್ದು ಚೈತ್ರ ಮಾಸ 14ನೇ ದಿನದಲ್ಲಿ. ಕ್ರಿಸ್ತರು ಪ್ರಭು ರಾತ್ರಿ ಭೋಜನ ಒಂದು ದಿವಸ ಮುಂಚೆ ಮಾಡಿದರು, ಚೈತ್ರ ಮಾಸ 13ನೇ ತಾರೀಕು ಸಂಜೆಯಲ್ಲಿ. ಹಾಗಾದರೆ ನಾವು ಇದೇ ರೀತಿಯಾಗಿ ಮಾಡಬೇಕು. ಈ ಪಸ್ಕ ಆಚರಣೆಯನ್ನು ಸಂಜೆ 6ರಿಂದ 8 ಗಂಟೆಯ ಸಮಯದಲ್ಲಿ ಆಚರಿಸಬೇಕು. ಈಗ ಕ್ರೈಸ್ತರು ಇದನ್ನೆಲ್ಲ ಬಿಟ್ಟು ಒಂದು ದಿನಕ್ಕೆ ಸೀಮಿತವಾಗಿದ್ದಾರೆ. ಯಾವುದಕ್ಕೆ ಅಂದರೆ ಗುಡ್ ಫ್ರೈಡೆಗೆ. ಯೇಸು ಕ್ರಿಸ್ತರು ಸತ್ತಿದ್ದು ಫ್ರೈಡೆ. ಅದೇ ಪ್ರತಿ ವರ್ಷ ಒಂದೇ ದಿನ ಫ್ರೈಡೆ ಬರುವುದಿಲ್ಲ. ಒಂದು ಉದಾಹರಣೆಯನ್ನು ನೋಡುವುದಾದರೆ, ನಾವು ಹುಟ್ಟಿದ್ದು ಫ್ರೈಡೆ ಎಂದರೆ ಪ್ರತಿ ವರ್ಷನೂ ಫ್ರೈಡೆ ಬರುವುದಿಲ್ಲ, ಬೇರೆ ಬೇರೆ ದಿನ ಬರುತ್ತದೆ. ಇದನ್ನು ಬಿಟ್ಟು ಯೇಸು ಕ್ರಿಸ್ತರು ಫ್ರೈಡೆ ಸತ್ತಿದ್ದು ಎಂದು ಪ್ರತಿ ವರ್ಷ ಗುಡ್ ಫ್ರೈಡೆ ಆಚರಿಸುತ್ತಾರೆ. ಸರಿಯಾದ ಪದ್ಧತಿಯಲ್ಲಿ ಆಚರಿಸುವುದನ್ನು ಬಿಟ್ಟು ಬಿಟ್ಟರು. ಅದಕ್ಕೆ ಅಪೊಸ್ತಲರಾದ ಪೌಲರು ತಿದ್ದಿ ಹೇಳುತ್ತಾರೆ. ಆದ್ದರಿಂದ ನಾವು ಸರಿಯಾದ ರೀತಿಯಲ್ಲಿ ಪ್ರಭುರಾತ್ರಿ ಭೋಜನವನ್ನು ತೆಗೆದುಕೊಳ್ಳಬೇಕು. ಇಲ್ಲ, ನಾವು ಹಾಗೆ ತೆಗೆದುಕೊಳ್ಳುತ್ತೇವೆ ಎಂದರೆ ಸತ್ಯವೇದದಲ್ಲಿ ಏನು ಉತ್ತರ ಕೊಡುತ್ತಾರೆ ಎಂದರೆ, 1 ಕೊರಿಂಥ 10:21, ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ, ಇವುಗಳೊಳಗೆ ಒಂದರಲ್ಲಿಯೇ ಹೊರೆತು ಎರಡರಲ್ಲಿ ಕುಡಿಯಲಾರಿರಿ. ಕರ್ತನ ಭಕ್ತಿ ಮತ್ತು ದೆವ್ವಗಳ ಭಕ್ತಿ, ಇವುಗಳೊಳಗೆ ಒಂದರಲ್ಲಿಯೇ ಹೊರೆತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ಎರಡರಲ್ಲಿ ಕುಡಿಯುವುದಕ್ಕೆ ಸಾಧ್ಯವಿಲ್ಲ. ನಾವು ಏನು ಕುಡಿತಿದ್ದೀವಿ, ಏನು ತಿನ್ನುತ್ತಿದ್ದೀವಿ, ಅದು ಕರ್ತನ ಪಾತ್ರೆನಾ ಅಥವಾ ದೆವ್ವದ ಪಾತ್ರೆನಾ? ನಮಗೆ ಗೊತ್ತಿಲ್ಲದೆ ದೆವ್ವದ ಪಾತ್ರೆಯಲ್ಲಿ ಭೋಜನ ಮಾಡುತ್ತಿದ್ದೇವ? ಸತ್ಯವಾಕ್ಯದ ಮೇಲೆ ಯಾರಿಗೆ ನಂಬಿಕೆ ಇಲ್ಲವೋ ಅವರ ಮನಸ್ಸುಗಳನ್ನು ಮಂಕು ಮಾಡುವುದಕ್ಕೇನೆ ಪ್ರಪಂಚದ ದೇವರು ಸೈತಾನ್ ಇರುವುದು. ಅದಕ್ಕೆ ಹೇಳುವುದು, ನೀವು ಕರ್ತನ ಪಾತ್ರೆಯಲ್ಲಿ, ದೆವ್ವಗಳ ಪಾತ್ರೆಯಲ್ಲಿ, ಇವುಗಳಲ್ಲಿ ಒಂದರಲ್ಲಿಯೇ ಹೊರೆತು ಎರಡರಲ್ಲಿ ಪಾನ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾವು ಪ್ರಭುರಾತ್ರಿ ಭೋಜನವನ್ನು ವರ್ಷಕ್ಕೆ ಒಂದೇ ಸಾರಿ ಸಂಜೆ ಸಮಯದಲ್ಲಿ ಮಾಡಬೇಕು. ಇದೇ ಕರ್ತನ ಭಕ್ತಿ. ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಇರುವಾಗ 2 ಚಿಹ್ನೆಗಳನ್ನು ಕೊಟ್ಟರು. ಅದರಲ್ಲಿ ಒಂದು ಚಿಹ್ನೆ ಪ್ರಭುರಾತ್ರಿ ಭೋಜನ. ಇದನ್ನು ನಾವು ಈ ಪಾಠದಲ್ಲಿ ನೋಡಿದೆವು. ಇನ್ನೊಂದು ಚಿಹ್ನೆ ದೀಕ್ಷಾಸ್ನಾನ, ಮುಂದಿನ ಪಾಠದಲ್ಲಿ ನೋಡೋಣ. ಈ ರೀತಿಯಾದಂತ ಮತ್ತಷ್ಟು ಆಳವಾದ ಸತ್ಯವೇದ ಉಚಿತ ಅಧ್ಯಯನಕ್ಕಾಗಿ ಕ್ರೈಸ್ತರು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಹೋದರ ರಾಜು ಅವರನ್ನು ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 8867776 8876. ದೇವರು ನಿಮ್ಮನ್ನು ಆಶೀರ್ವದಿಸಲಿ.